ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಈಗ ಪೋಸ್ಟರ್ ಪಾಲಿಟಿಕ್ಸ್ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಪೋಸ್ಟರ್ ರಿಲೀಸ್. ಪೋಸ್ಟರ್ ಬಿಡುಗಡೆ ಮಾಡಿದ ಬಿಜೆಪಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಪೋಸ್ಟರ್ ಪಾಲಿಟಿಕ್ಸ್. ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಪೋಸ್ಟರ್ ರಿಲೀಸ್ ಮಾಡಿದ ಬಿಜೆಪಿ. ಪೇಸಿಎಂ ಅಂದ್ರೆ ಪೇ ಟು ಕಾಂಗ್ರೆಸ್ ಮೇಡ. ಕೆಸಿಸಿ ಗಂಗಾಲ್ ಕಾಂಗ್ರೆಸ್ ಕಂಪನಿ ಪೋಸ್ಟರ್ ಬಿಡುಗಡೆ. ಬರ್ನಾಲ್ ಬ್ರದರ್ಸ್ ಸಹಯೋಗದಲ್ಲಿ ಅನ್ನೋ ಹೆಸರಿನಲ್ಲಿ ಪೋಸ್ಟರ್ ರಿಲೀಸ್. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ಕೆ ಜೆ ಜಾರ್ಜ್, ರಾಮಲಿಂಗಾರೆಡ್ಡಿ ಹೆಸರಿನಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಪೋಸ್ಟರ್ ಪಾಲಿಟಿಕ್ಸ್ ಬಲು ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದೆ ಬಿಜೆಪಿ. ಪೇಸಿಎಂ ಅಂತಂದ್ರೆ ಪೇ ಟು ಕಾಂಗ್ರೆಸ್ ಮೇಡಮ್. ಕೆಸಿಸಿ ಗಂಗಾಲ್ ಕಾಂಗ್ರೆಸ್ ಕಂಪನಿ ಎನ್ನುವಂತಹ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದೆ ಬಿಜೆಪಿ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದರಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು. ಯಾವ ಕೆಂಪಣ್ಣವರು ಏನೆಲ್ಲ, ಜಸ್ಟಿಸ್ ಕೆಂಪಣ್ಣವರು ಏನೆಲ್ಲ ತನಿಖೆ ಮಾಡಿ ರಿಪೋರ್ಟನ್ನು, ಜುಡಿಷಿಯಲ್ ಕಮಿಷನ್ ರಿಪೋರ್ಟನ್ನು ಕೊಟ್ಟಂಥವ್ರ ಬಗ್ಗೆ ನಮಗೆ ಎಷ್ಟು ಕಳಕಳಿ ಇರಬೇಕು, ಗೌರವ ಇರಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೀವಿ, ಆದರೆ ಏನು ಕೊಟ್ಟಿಲ್ಲ. ಹೀಗಾಗಿ ಇವೆರಡರ ಮಧ್ಯೆ ಜನರ ಮುಂದೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇಟ್ ಈಸ್ ಬಿಟ್ವೀನ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಂಪಣ್ಣ, ಹೂ ಈಸ್ ನಾಟ್ ಗಿವನ್ ಎನಿ ಪ್ರೂಫ್. ಈಗಾಗಲೇ ನಮ್ಮ ಮುನಿರತ್ನ ಅವ್ರ ಮೇಲೆ ಕೇಸ್ ಹಾಕಿ. ಇದರಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾವ ಕೆಂಪಣ್ಣವರು ಏನೆಲ್ಲ, ಜಸ್ಟಿಸ್ ಕೆಂಪಣ್ಣವರು ಏನೆಲ್ಲ ತನಿಖೆ ಮಾಡಿ ರಿಪೋರ್ಟನ್ನು, ಜುಡಿಷಿಯಲ್ ಕಮಿಷನ್ ರಿಪೋರ್ಟನ್ನು ಕೊಟ್ಟಂಥವ್ರ ಬಗ್ಗೆ ನಮಗೆ ಎಷ್ಟು ಕಳಕಳಿ ಇರಬೇಕು, ಗೌರವ ಇರಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೀವಿ, ಆದರೆ ಏನು ಕೊಟ್ಟಿಲ್ಲ. ಹೀಗಾಗಿ ಇವೆರಡರ ಮಧ್ಯೆ ಜನರ ಮುಂದೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇಟ್ ಈಸ್ ಬಿಟ್ವೀನ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಂಪಣ್ಣ, ಹೂ ಈಸ್ ನಾಟ್ ಗಿವನ್ ಎನಿ ಪ್ರೂಫ್. ಈಗಾಗಲೇ ನಮ್ಮ ಮುನಿರತ್ನ ಅವರ ಮೇಲೆ ಕೇಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬಿಜೆಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.